ಹೊಸ ವರ್ಷದ ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆಗಳು 27:1 ವಚನ. ಕರ್ತನಾದಂಥ ನನ್ನ ದೇವರೇ, ಅಪ್ಪ, ನಿನ್ನ ನಾಮಕ್ಕೆ ಸ್ತೋತ್ರ. ಹೆಗೋ ಕರ್ತನೇ, ನೀನು ತಾನೇ ವಾಗ್ದಾನ ಮಾಡಿದಾತನು, ನಂಬಿಗಸ್ತನಾಗಿದ್ದೀಲಪ್ಪ. ನಿನ್ನ ಬಾಯಿ ನುಡಿದಿದ್ದನ್ನು ನಿನ್ನ ಹಸ್ತವು ಸದಾಕಾಲವೂ ನೆರವೇರಿಸುತ್ತದಲ್ಲ ರಾಜ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಆ ದಿನ ನೋಹನನ್ನು ನೆನಪು ಮಾಡಿಕೊಂಡಂಥ ದೇವರೇ, ಅಬ್ರಹಾಮನನ್ನು ನೆನಪು ಮಾಡಿಕೊಂಡಂಥ ದೇವರೇ, ಹೆಗೋ ಸ್ವಾಮಿ, ನೀನು ತಾನೇ ನಮ್ಮನ್ನು ಸಹ ನೆನಪು ಮಾಡಿಕೊಂಡು ಹೆಗೋ ವಾಕ್ಯ ಭಾಗಗಳ ಮುಖಾಂತರ ನಮ್ಮ ಸಂಗಡ ಮಾತನಾಡಿ ನಮ್ಮನ್ನು ಬಲಪಡಿಸಿ ಧೈರ್ಯಪಡಿಸುತ್ತಾ ಆಧಾರ ಕೊಡುವಾತನೇ, ನಿನಗೆ ಸ್ತೋತ್ರಪ್ಪ. ಈ ಹೊಸ ವರ್ಷದಲ್ಲಿ ಕೊಟ್ಟಿರುವಂಥ ಈ ವಾಕ್ಯ ಭಾಗವನ್ನು ಆಶೀರ್ವಾದ ಮಾಡು ಸ್ವಾಮಿ. ನಿನ್ನ ಚಿತ್ತ ನಮ್ಮ ಜೀವಿತದಲ್ಲಿ ನೆರವೇರಲಿ. ಬೋಧಿಸತಕ್ಕ ನನ್ನನ್ನು ನೀನು ತಾನೇ ಮರೆ ಮಾಡೋ ರಾಜ. ಪರಿಶುದ್ಧಾತ್ಮನು ತಾನಿಲ್ಲಿ ಕಾರ್ಯವನ್ನು ಸಾಧಿಸಲಿ. ವಾಕ್ಯದ ಗುಣಾರ್ಥಗಳನ್ನಪ್ಪ ನೀನು ತಾನೇ ಗೋಚರಪಡಿಸಿ ಮಹಿಮೆಯನ್ನೊಂದು ರಾಜ. ಕೇಳಿಸಿಕೊಳ್ಳುವಂಥ ಪ್ರತಿಯೊಂದು ಕಿವಿಗಳಲ್ಲಿ ಸ್ವಾಮಿ ನಿನ್ನ ಶಬ್ದವು ಅದು ಕಾರ್ಯವನ್ನು ಸಾಧಿಸಲಿ ಕರ್ತನೆ. ಅವರ ಹೃದಯದ ಅಲೆಗೆಯ ಮೇಲೆ ಬರೆಯಲ್ಪಡಲಿ ಕರ್ತನೆ. ನಿನಗಾಗಿ ಸಾಕ್ಷಿಗಳಾಗಿ ನಿಲ್ಲುವಾಗಿ ಕೃಪೆ ತೋರಿಸು ಮಹಿಮೆಯನ್ನೊಂದು. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್. ವಾಕ್ಯ: ಯೆಹೋವನು ನನಗೆ ಬೆಳಕು, ರಕ್ಷಕನು ಆಗಿದ್ದಾನೆ. ಯಾರಿಗೆ ಬೆಳಕು, ರಕ್ಷಕನು? ನನಗೆ. ಹಲ್ಲೆಲೂಯಾ. ನನಗೆ ಅಂತಂದ್ರೆ ಈ ಲೋಕದಲ್ಲಿ ಇರೋಂಥವ್ರು ನನಗೆ ಯೆಹೋವನು ಬೆಳಕು ರಕ್ಷಕನು ಆಗಿದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ. ಯಾಕೆಂದ್ರೆ ಯಾರೆಲ್ಲ ದೇವರಿಂದ ಆರಿಸಿಕೊಂಡಿದ್ದಾರೋ, ಯಾರೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೋ, ಯಾರೆಲ್ಲ ಯೇಸು ಕ್ರಿಸ್ತನು ನನ್ನ ಪಾಪಕ್ಕಾಗಿ ಬಲಿಯಾಗಿ ಮರಣವನ್ನು ಜಯಿಸಿದ್ದಾನೆ, ತಿರುಗಿ ಬರುತ್ತಾನೆ ಅಂತ ನಂಬಿಕೆ ಇಡ್ತಾರೋ, ಅವರಿಗೆ ದೇವರೇನಾಗಿದ್ದಾರಂತೆ? ಬೆಳಕು. ಯಾಕೆ ದೇವರು ಮೊದಲು ರಕ್ಷಕ ಅಂತ ಹೇಳಲಿಲ್ಲ? ಯಾಕೆ ದೇವರು ಮೊದಲು ಬೆಳಕು ಅಂತ ಹೇಳಿದ್ರು? ಯಾಕೆ ಬೆಳಕು ಅಂತ ಹೇಳಿದ್ರು? ನಮಗೆ ಬೆಳಕಿರಲಿಲ್ವಾ? ಸೂರ್ಯ ಇರಲಿಲ್ವಾ? ಚಂದ್ರ ಇರಲಿಲ್ವಾ? ನಕ್ಷತ್ರಗಳಿರಲಿಲ್ವಾ? ರಾತ್ರಿ ಆಯಿತಂದರೆ ಕಲರ್ ಕಲರ್ ಲೈಟ್ ಇರಲಿಲ್ವಾ? ಯಾಕೆ ಬೆಳಕು ಅಂತ ಹೇಳೋದು? ಆತ್ಮೀಕ ಬೆಳಕು. ಆತ್ಮೀಕ ಬೆಳಕು ನಮಗೆ ಬೇಕು ಅಂತ ಅಂದರೆ ನಾವೇನಾಗಿದ್ವಿ? ಪಾಪದ ಕತ್ತಲೆಯಲ್ಲಿ ಜೀವಿಸುತ್ತಾ ಇದ್ದೆವು. ಅದಕ್ಕೋಸ್ಕರವೇ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಹೇಳುವಂಥದ್ದು, ಕತ್ತಲೆಯಲ್ಲಿ ವಾಸಿಸುವ ಈ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು. ಯಾವ ಜನರಿಗೆ? ಕತ್ತಲೆಯಲ್ಲಿ ವಾಸಿಸುವ ಈ ಜನರಿಗೆ. ನಾವೆಲ್ಲರೂ ಪಾಪದ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ವಿ. ಅದರ ನಿಮಿತ್ತವಾಗಿ ನಮ್ಮ ಆತ್ಮ ಏನಾಗಿತ್ತು? ಅದು ಸತ್ತು ಹೋಗಿತ್ತು. ಆತ್ಮದಲ್ಲಿ ಕತ್ತಲು ಕವಿದುಕೊಂಡ ಕಾರಣ ದೇವರಿಗೆ ನಾವು ಹೇಗೆ ಜೀವಿಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ನಮ್ಮ ಕಣ್ಣಿ ಕಂಡಿದ್ದೆಲ್ಲ ಸರಿ ಅನ್ನಿಸ್ತಾ ಇತ್ತು. ನಮ್ಮ ಆಲೋಚನೆ ಎಲ್ಲ ಸರಿ ಅನ್ನಿಸ್ತಾ ಇತ್ತು. ನಾವು ಮಾಡುವಂಥ ಪಾಪ ಕಾರ್ಯಗಳೆಲ್ಲ ಸರಿ ಅನ್ನಿಸ್ತಾ ಇತ್ತು. ಯಾಕೆಂದರೆ ನಮಗೇನಿಲ್ಲ, ಸತ್ಯದ ಅರಿವು ಇಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸತ್ಯವನ್ನು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಬಿಡುಗಡೆ ಮಾಡುತ್ತೆ, ಸತ್ಯ ಬಿಡುಗಡೆ ಮಾಡುತ್ತೆ. ಆ ಸತ್ಯ ಯಾವುದು? ವಾಕ್ಯ. ತನ್ನ ವಾಕ್ಯವೇ ಸತ್ಯವಾದದ್ದು. ಆತನು ತಾನು ಹೇಳ್ತಾನಲ್ಲ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ. ಆತ ಯಾರು? ವಾಕ್ಯ ಸ್ವರೂಪನಾದಂಥ ದೇವರು. ಆತನ ಹೇಳುವಂಥ ಮಾತು ಈ ಹೊಸ ವರ್ಷದಲ್ಲಿ, ನಾನು ನಿಮಗೆ ಬೆಳಕಾಗಿರುತ್ತೆ. ಹಾಗಾದರೆ ಯಾಕೆ ಈ ವರ್ಷದಲ್ಲಿ ದೇವರು ನಮಗೆ ಬೆಳಕನ್ನು ಗೋಚರಪಡಿಸ್ತಾ ಇದ್ದಾರೆ ಅನ್ನೋದಾದರೆ, ಅಂತ್ಯಕಾಲವು ಹೆಚ್ಚಾದ ಹಾಗೆ ಪಾಪದ ಕಾರ್ಯಗಳು ಭೂಲೋಕದಲ್ಲಿ ಏನು ಮಾಡುತ್ತೆ? ಹೆಚ್ಚಾಗಿ ಆವರಿಸ್ಕೊಳ್ಳುತ್ತೆ. ಈಗ ಮಾಮೂಲಿ ರಾತ್ರಿಗಳಿಗಿಂತಲೂ ಅಮಾವಾಸ್ಯೆಯ ರಾತ್ರಿಗಳಿಗೂ ಏನೋ ಭಾಳ ವ್ಯತ್ಯಾಸ ಉಂಟು. ಮಾಮೂಲಿ ರಾತ್ರಿಗಳಲ್ಲಿ ಏನಿರುತ್ತೆ? ಚಂದ್ರನ ಬೆಳಕಿರುತ್ತೆ, ನಕ್ಷತ್ರಗಳ ಬೆಳಕಿರುತ್ತೆ. ಆ ಕೊಂಚ ಬೆಳಕಿನಲ್ಲಿ ನಾವು ಕಣ್ಣನ್ನು ವಿಶಾಲ ಮಾಡಿ ಏನು ಮಾಡ್ತಾ ಇರ್ತೀವಿ? ಹೋಗೋಣ ಅಂತೇಳಿ ಸಂಚಾರ ಮಾಡ್ತಾ ಇರ್ತೀವಿ. ಆದರೆ ಅಮಾವಾಸ್ಯೆ ಕತ್ತಲೆ ಬಂದಾಗ ಏನಿರಲ್ಲ, ಚಂದ್ರನ ಬೆಳಕೂ ಕಾಣಿಸಲ್ಲ, ಸೂರ್ಯ ಇದು ನಕ್ಷತ್ರಗಳ ಬೆಳಕು ಸಹ ಕಾಣಿಸಲ್ಲ, ಕಾರ್ಗತ್ತಲು ಆವರಿಸಿಕೊಂಡಿರುತ್ತೆ. ಹಾಗೆಯೇ ದಿನದಿಂದ ದಿನಕ್ಕೆ ಸೈತಾನನ ಪ್ರಭಾವ, ದುರಾತ್ಮನ ಆಡಳಿತ, ಅಶುದ್ಧಾತ್ಮದ ಆಡಳಿತ, ಒಲಸುತನಕ್ಕೆ ನಡೆಸುವಂಥ ಆತ್ಮಗಳ ಆಡಳಿತ, ವಂಚಿಸುವಂಥ ಆತ್ಮನ ಆಡಳಿತ, ಅವಿಧೇಯತೆಗೆ ನಡೆಸುವಂಥ ಆತ್ಮನ ಆಡಳಿತ, ಎಲ್ಲ ಪಾಪಕ್ಕೆ ಕುಮ್ಮಕ್ಕು ಕೊಡುವಂಥ ದುಷ್ಟಾತ್ಮನ ಕಾರ್ಯಗಳ ಆಡಳಿತ ಲೋಕದಲ್ಲಿ ಏನಾಗುತ್ತೆ? ಇನ್ನೂ ವೃದ್ಧಿಯಾಗುತ್ತೆ. ಆಗತ್ತಾಗಲ್ವಾ? ವರ್ಷದಿಂದ ವರ್ಷಕ್ಕೆ ಭೂಲೋಕದಲ್ಲಿ ಏನಾಗ್ತಾ ಇದೆ?
ವಿಚಿತ್ರವಾದ ಅಸಹ್ಯವಾದಂಥ ಎಲ್ಲ ಪಾಪದ ಕಾರ್ಯಗಳು ತುಂಬಿ ಹೊರಸೂಸ್ತಾ ಇದೆ. ಹಾಗಾದರೆ ಈ ಪಾಪದ ಕತ್ತಲು ಭೂಲೋಕವನ್ನು ಆವರಿಸಿಕೊಳ್ಳುವಂಥ ಸಮಯದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಡೀ ಭೂಲೋಕಕ್ಕೆ ಪಾಪದ ಕತ್ತಲೆ ಆವರಿಸಿಕೊಂಡರೂ ಕೂಡ ನಾನು ನಿನಗೆ ಬೆಳಕಾಗಿರುವೆನು. ಬೆಳಕು ಏನು ಮಾಡುತ್ತೆ, ಕತ್ತಲು ಈ ಬೆಳಕನ್ನು ಮುಸುಕುವುದಿಲ್ಲ. ಕತ್ತಲೆಗೆ ಬೆಳಕನ್ನು ಎದುರಿಸುವಂಥ ಶಕ್ತಿ ಇಲ್ಲ. ಈ ಬೆಳಕಿನ ಹತ್ರ ಕತ್ತಲೆ ಬಂದರೆ ಏನಾಗುತ್ತೆ, ಅದು ಬೆಳಕಾಗುತ್ತೆ ಅಲ್ವಾ. ಈಗ ಇಲ್ಲಿ ಆಚೆ ಕತ್ತಲೆ ಇದೆ, ಈಗ ನಾವು ಬೆಳಕನ್ನು ಹಿಡಿದುಕೊಂಡು ಹೋದರೆ ಏನಾಗುತ್ತೆ, ಅದು ಬೆಳಕಾಗಿ ಮಾರ್ಪಡುತ್ತೆ. ಅದಕ್ಕೋಸ್ಕರವಾಗಿಯೇ ಪಾಪದ ಕತ್ತಲು ನೀತಿ ಸೂರ್ಯನಾಗಿರುವಂಥ ಯೇಸು ಕ್ರಿಸ್ತನ ಬಳಿಗೆ ಬರಲಿಕ್ಕೆ ಅದೇನು ಮಾಡ್ತಾ ಇರುತ್ತೆ, ಹೋರಾಟವನ್ನು ಮಾಡ್ತಾ ಇರುತ್ತೆ. ನಾನು ಕತ್ತಲೆಯಲ್ಲಿ ಇರಬೇಕು, ನಾನು ಅದ್ರ ಹತ್ರ ಹೋದರೆ ಅದೇನು ಮಾಡುತ್ತೆ, ನನ್ನನ್ನು ಬೆಳಕನ್ನಾಗಿ ಮಾರ್ಪಡಿಸುತ್ತೆ, ಅದರಿಂದ ನಾನು ದೂರವಾಗಿ ಇರ್ತೇನೆ ಅಂತ. ಹಾಗೆಯೇ ಲೋಕದಲ್ಲಿ ಎಷ್ಟೆಲ್ಲ ಪಾಪಗಳು ತುಂಬಿ ಹೊರಸೂಸುವಂಥ ಕ್ರಿಯೆಗಳು ಜರುಗಿದಾಗಿ ಸಹಿತವಾಗಿ ಕರ್ತನ ಬೆಳಕು ನಮ್ಮ ಮೇಲೆ ಉದಯಿಸುವುದಾದರೆ, ಕರ್ತನು ನಮಗೆ ಬೆಳಕಾಗಿರುವುದಾದರೆ, ಆ ಪಾಪದ ಕತ್ತಲೆ ನಮ್ಮನ್ನು ಆವರಿಸಿಕೊಳ್ಳದ ಹಾಗೆ, ಆ ಪಾಪದ ಕತ್ತಲೆ ನಮ್ಮನ್ನು ಮುಸುಕದ ಹಾಗೆ ಈ ಬೆಳಕು ಏನು ಮಾಡ್ತಾ ಇರುತ್ತೆ, ಪ್ರಕಾಶಿಸ್ತಾ ಇರುತ್ತೆ. ಸಾಗರದ ಮೇಲೆ ಏನಿತ್ತು, ಕತ್ತಲಿತ್ತು. ಆದರೆ ದೇವರಾತ್ಮನು ಜಲ ಸಮೂಹಗಳ ಮೇಲೆ ಸಂಚರಿಸ್ತಾ ಇದ್ರು, ಚಲಿಸ್ತಾ ಇದ್ರು. ಪರಿಶುದ್ಧಾತ್ಮನು ನಮ್ಮೊಳಗಿರುವಾಗ ಈ ವಾಕ್ಯ ಸ್ವರೂಪನಾದಂಥ ಕರ್ತನ ಬೆಳಕು ನಮ್ಮ ಮೇಲೆ ಏನು ಮಾಡ್ತಾ ಇರುತ್ತೆ, ಸಂಚರಿಸ್ತಾ ಇರ್ತದೆ. ಈ ಭೂಮಿಯ ಮೇಲೆ ಕತ್ತಲು ಆವರಿಸಿಕೊಂಡಿರುವಂಥ ಸಮಯದಲ್ಲಿ, ಆದರೆ ಜಲ ಸಮೂಹವಾಗಿರುವಂಥ ಪರಿಶುದ್ಧಾತ್ಮನ ಜೀವಕರವಾದ ಹೊಳೆಗಳು ನಮ್ಮಲ್ಲಿ ಹರಿಯುವಾಗ ಆ ಬೆಳಕು ನಮ್ಮನ್ನು ಆವರಿಸಿಕೊಂಡು ಮುನ್ನಡೆಸ್ತಾ ಇರುತ್ತೆ. ಹಾಗಾದರೆ ದೇವರು ನಮಗೆ ಬೆಳಕಾಗಿರುವಂಥ ಸಮಯದಲ್ಲಿ ವಾಕ್ಯ ಹೇಳುವಂಥದ್ದು ಏನಂದರೆ, ಯೆಶಾಯ 62 ನೋಡ್ರಿ, ಯೆಶಾಯನ ಗ್ರಂಥ 62:2 ಹೇಳುವಂಥದ್ದೇನಂದರೆ, ಇಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಅಂತ್ಯದ ದಿನಗಳಲ್ಲಿ ವಿಪರೀತವಾದ ಪಾಪದ ಕತ್ತಲೆ ಭೂಮಿಯನ್ನು ಆವರಿಸಿಕೊಳ್ಳುತ್ತದೆ. ಆದರೆ ಜನಾಂಗಗಳನ್ನು ಕಾರ್ಗತ್ತಲು ಆವರಿಸಿಕೊಂಡಿದೆ, ಅವರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳಲಾರದೆ, ಜೀವದ ಮಾರ್ಗವನ್ನು ಕಂಡುಹಿಡಿಯಲಾರದೆ, ತಮ್ಮ ಆತ್ಮವು ನಷ್ಟವನ್ನು ಹೊಂದದ ಹಾಗೆ, ಆ ನಷ್ಟದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮಾರ್ಗವನ್ನು ಅರಿಯಲಾರದೆ ಅವರೇನು ಮಾಡಿದ್ದಾರೆ, ಕಾರ್ಗತ್ತಲೆಯಲ್ಲಿ ಅವರು ಜೀವಿಸುತ್ತಾ ಅವರು ಪ್ರಾಯಗಳಾಗಿ ಅವರೇನು ಮಾಡ್ತಾ ಇದ್ದಾರೆ, ಅಗ್ಗಲವಾದ ಮಾರ್ಗದಲ್ಲಿ ಸಂಚಾರ ಮಾಡ್ತಾ ಹೋಗ್ತಾನೆ ಇದ್ದಾರೆ. ಆದರೆ ದೇವರು ಹೇಳುವಂಥ ಮಾತೇನೆಂದರೆ, ನಿನ್ನ ಮೇಲಾದರೂ, ಯಾರ ಮೇಲಾದರೆ, ನನ್ನ ಮೇಲಾದರೂ, ನೀವು ಹೇಳ್ಕೊಳ್ಬೇಕು, ನನ್ನ ಮೇಲಾದರೂ ಯಹೋವನು ಉದಯಿಸುವನು. ಉದಯಿಸುವನು ಅಂತಂದರೆ ಹೇಗೆ ಮುಂಜಾನೆ ತಕ್ಷಣ ಸೂರ್ಯನ ಉದಯ ಉಂಟಾಗುತ್ತೋ, ಎಷ್ಟು ದೊಡ್ಡದಾಗಿ ಸೂರ್ಯನ ಬೆಳಕು ಕಾಣಿಸ್ತಾ ಇರುತ್ತಲ್ವ, ಹಾಗಾಗಿ ಹಾಗೆ ಕರ್ತನು ನಮ್ಮ ಮೇಲೆ ಏನು ಮಾಡ್ತಾರಂತೆ, ಉದಯಿಸ್ತಾರಂತೆ. ಹೇಗೆ ಸೂರ್ಯನು ಉದಯಿಸಿದ ಕೂಡಲೇ ಆ ಮೊಬ್ಬಿನ ಕತ್ತಲೆ ಏನಾಗ್ಬಿಡುತ್ತೆ, ತಕ್ಷಣವೇ ಹೊರಟೋಗಿ ಬೆಳಕು ಉಂಟಾಗುತ್ತೆ. ಹಾಗಾದರೆ ನಮ್ಮ ಸುತ್ತ ಎಂಥದೇ ಪಾಪದ ಕಾರ್ಗತ್ತಲೆ, ನಾಶನದ ಕಾರ್ಗತ್ತಲೆ ಆವರಿಸಿಕೊಂಡಿದ್ದರೂ ಕೂಡ ಕರ್ತನು ನಮಗೆ ಬೆಳಕಾಗಿ, ಆತನು ನಮ್ಮಲ್ಲಿ ಉದಯಿಸುವಂಥ ಕರ್ತನಾಗಿದ್ದಾನೆ. ಮಾತ್ರವಲ್ಲದೆ ಆತನ ತೇಜಸ್ಸು ನಮ್ಮಲ್ಲಿ ಕಾಣಿಸುವುದು. ಆತನ ತೇಜಸ್ಸು ಏನಿದು ತೇಜಸ್ಸು, ಯಾವಾಗ ನಾವು ಪವಿತ್ರಾತ್ಮ ಭರಿತರಾಗಿ ದೇವರ ಬೆಳಕು ನಮ್ಮಲ್ಲಿ ವಾಸ ಮಾಡುತ್ತೋ, ನಮ್ಮ ಮುಖದಲ್ಲಿ ಆತನ ಮಹಿಮೆ ಏನಾಗುತ್ತೆ, ಪ್ರಕಟವಾಗ್ತಾ ಇರುತ್ತೆ. ಅದು ಯಾರು ಕಾಣಿಸುತ್ತೆ, ಇತರರಿಗೆ ಅದು ಕಾಣಿಸುವಂಥದ್ದಾಗಿದೆ. ನಿನ್ನ ಮುಖ ಪ್ರಸನ್ನತೆಗೆ ಅನೇಕರು ನೆರೆದು ಬರುವರು ಅಂತ ದೇವರ ವಾಕ್ಯ ಹೇಳುತ್ತೆ. ಹಾಗಾಗಿ ದೇವರ ಮಹಿಮೆ, ದೇವರ ತೇಜಸ್ಸು ನಮ್ಮನ್ನು ಆವರಿಸಿಕೊಳ್ಳುತ್ತೆ. ಜನಾಂಗಗಳಿಗೆ ಏನಾಗಿರುತ್ತೆ, ಕಾರ್ಗತ್ತಲು ಆವರಿಸಿಕೊಂಡಿರುತ್ತೆ. ನಮಗಾದರೂ ದೇವರ ಪ್ರಸನ್ನತೆ, ಆತನ ತೇಜಸ್ಸು ನಮ್ಮನ್ನು ಆವರಿಸ್ಕೊಂಡಿರುತ್ತೆ. ಹಾಲೆಲ್ಲೂಯ್ಯ. ಮತ್ತೆ ಕೀರ್ತನೆ 112:4 ನೋಡ್ರಿ, ಕೀರ್ತನೆ 112:4. ಈಗ ನಾವು ಅಂಧಕಾರವು ನಮ್ಮನ್ನು ಆವರಿಸಿಕೊಂಡರೂ ಕೂಡ ಯಥಾರ್ಥವಂತರಿಗೆ ಏನಾಗುತ್ತಂತೆ, ಕತ್ತಲೆಯಲ್ಲಿಯೂ ಜ್ಯೋತಿ ಮೂಡುವುದು. ಈಗ ಅನೇಕ ಇಸ್ರೇಲರು ಸೆರೆವಾಸದಲ್ಲಿ ಇರುವಂಥ ಸಮಯದಲ್ಲೂ ಸಹ ಯಥಾರ್ಥವಂತರಾಗಿ ಅವರು ನಡೆದುಕೊಳ್ಳುವಾಗ ಅಂಥ ಶೋಧನೆಯ ಹಾದಿಯಲ್ಲಿ ಅವ್ರಿಗೆ ಏನಾಗ್ತಾ ಇತ್ತು, ಕರ್ತನ ಸಹಾಯದಾಸ್ತ ಅವರಿಗೆ ಸಿಗ್ತಾ ಇತ್ತು. ಹಾಗಾದರೆ ನಾವು ಕರ್ತನನ್ನು ಆತನನ್ನು ಪ್ರೀತಿಸುತ್ತಾ, ಆತನ ಆಜ್ಞೆಗಳನ್ನು ಪ್ರೀತಿಸುತ್ತಾ ಆತನ ಮಾರ್ಗದಲ್ಲಿ ನಾವು ನಡೆಯುವುದಾದರೆ, ನಮ್ಮ ಮೇಲೆ ಕತ್ತಲು ಬಂದು ಆವರಿಸಿಕೊಂಡರೂ ಕೂಡ ಕರ್ತನ ಏನು ಮಾಡ್ತಾನೆ, ಜ್ಯೋತಿಯಾಗಿ ನಮಗೆ ಪ್ರಕಟಗೊಳ್ಳುವನಂದರೆ ಬೆಳಕಾಗಿ ನಮಗೆ ಪ್ರಕಟಗೊಳ್ಳುವನು. ಯಾವುದಂತೆ, ದಯೆಯು ಕನಿಕರವೂ ನೀತಿಯೂ ಉಳ್ಳ ದೇವರೇ ಆ ಜ್ಯೋತಿ. ಯಾವುದಂತೆ ಬೆಳಕು,
ದಯೆಯು ಕನಿಕರವೂ ನೀತಿಯೂ ಉಳ್ಳ ದೇವರು ನಮ್ಮ ಜೀವಿತದಲ್ಲಿ ಪ್ರಕಟವಾಗ್ತಾರಂತೆ. ಆ ದೇವರು ನಮಗೆ ಪ್ರಕಟವಾಗಬೇಕು ಅಂದರೆ ನಾವೇನಾಗಿರಬೇಕು? ಯಥಾರ್ಥವಂತರಾಗಿರಬೇಕು. ಅಂತರಂಗದಲ್ಲಿಯೂ ಬಹಿರಂಗದಲ್ಲಿಯೂ ಕರ್ತನಿಗೆ ಪ್ರಿಯರಾಗಿ ಕಾಣಿಸಲ್ಪಡಬೇಕು. ಜನರು ಇರುವಾಗ ಏಕಾಂಗಿಯಾಗಿರುವಾಗಲೂ ಕರ್ತನಿಗೆ ನಾವು ಪ್ರಿಯರಾಗಿ ಕಾಣಿಸಲ್ಪಡಬೇಕು. ಆಗ ನಮ್ಮ ಯಥಾರ್ಥವಂತಿಕೆಯನ್ನು ಕರ್ತನ ನೋಡಿ ಯಾವುದೇ ಕತ್ತಲು, ಯಾವುದೇ ನಾಶನ, ಯಾವುದೇ ಮೋಸಕರವಾದ ಸಂಗತಿಗಳು ನಮ್ಮನ್ನು ಆವರಿಸಿಕೊಳ್ಳದ ಹಾಗೆ ಆತನು ನಮಗೆ ಜ್ಯೋತಿಯಾಗಿ ಮೂಡುವಂಥ ಕರ್ತನಾಗಿದ್ದಾನೆ. ಈಗ ಆತನು ನಮಗೆ ಬೆಳಕಾಗಿ ಕತ್ತಲೆಯನ್ನು ಹೊಡೆದೋಡಿಸಿ ನಮ್ಮನ್ನು ಬೆಳಕಾಗಿ ಮಾರ್ಪಡಿಸಿದಂಥ ದೇವರು ಈಗ ಹೇಳುವಂಥ ಮಾತು, ಯೆಹೋವನು ನನಗೆ ರಕ್ಷಕನೂ ಸಹ ಆಗಿದ್ದಾನೆ. ಹಾಲೆಲೂಯಾ. ಈಗ ಬೆಳಕನ್ನು ಉದಯಿಸಿದ್ರು, ಈಗ ನಮಗೇನು ಬೇಕು? ಇವಾಗ ರಕ್ಷಣೆ ಬೇಕು. ನಮಗೆ ರಕ್ಷಣೆ ಬಹು ಅವಶ್ಯಕತೆ. ಈಗ ಒಂದು ಗುಂಡಿಯಲ್ಲಿ ಯಾರಾದರೂ ಬಿದ್ದು ಹೋಗಿದ್ದಾರೆ ಅಂದ ತಕ್ಷಣ ಅವ್ರನ್ನ ಏನು ಮಾಡ್ತಾರೆ? ಹಗ್ಗನೋ ಬೇರೆ ಏನಾದರೂ ಸಹಾಯ ಕೊಟ್ಟು ಅವ್ರನ್ನ ಮೇಲೆತ್ತುತ್ತಾರೆ. ಮೇಲೆತ್ತಿದ ತಕ್ಷಣವೇ ನಿನ್ನನ್ನು ನೋಡಪ್ಪ, ನಾನು ಮೇಲೆತ್ತಿದ್ದೀನಿ, ನನ್ನ ಕೆಲಸ ಮುಗೀತು ಅಂತ ಹೇಳಿ ಬಿಟ್ಬಿಟ್ಟು ಹೋಗ್ಬಿಡ್ತಾರ? ಇಲ್ಲ, ಅವ್ರಿಗೇನು ಮಾಡ್ತಾರೆ? ಅದ್ರಿಗೆ ಆದಂಥ ಚಿಕಿತ್ಸೆಯನ್ನು ಅವ್ರನ್ನ ಕೊಟ್ಟು ಅವ್ರ ಬಲವನ್ನು ಹೊಂದುವ ತನಕ ಅವ್ರಿಗೆ ಆರೈಕೆಯನ್ನು ಮಾಡ್ತಾರೆ. ಹಾಗಾದರೆ ಪಾಪದ ಕತ್ತಲೆಯಲ್ಲಿ ಇದ್ದಂಥ ನಮಗೆ ದೇವರು ಬೆಳಕಾಗಿ ಬಂದದ್ದು ಮಾತ್ರವಲ್ಲ, ನಮಗೆ ರಕ್ಷಣೆಯನ್ನು ಕೊಡುವಂಥ ಕರ್ತನು. ಯಾಕೆಂದರೆ ತಿರುಗಿ ಆ ಪಾಪದ ಕತ್ತಲೆ ನಮ್ಮನ್ನು ಏನು ಮಾಡಬಾರ್ದು? ಆವರಿಸಿಕೊಳ್ಳಬಾರದು. ನಾವು ತಿರುಗಿ ಆ ಪಾಪದ ಕತ್ತಲೆಗೆ ಹೋಗಬಾರದು. ನಮ್ಮ ಆತ್ಮ ನಷ್ಟವನ್ನು ಹೊಂದಬಾರದು. ಅದಕ್ಕಾಗಿ ಆತನ ಏನು ಮಾಡ್ತಾನೆ? ನಮಗೆ ರಕ್ಷಣೆಯನ್ನು ಕೊಡುವಂಥ ಕರ್ತನಾಗಿದ್ದಾನೆ. ಕೀರ್ತನೆ 118:14 ನೋಡ್ರಿ. ನನ್ನ ಬಲವು ನನ್ನ ಕೀರ್ತನೆಯು ಯಾಹುವೇ. ನಮಗೆ ಬಲ ಯಾರು? ಆತನೇ. ಕೀರ್ತನೆ ಅಂತಂದರೆ ಸಂತೋಷದಿಂದ ನಾವು ರಾಗಗಳನ್ನು ಹಾಡುವಾಗೆ ಮಾಡುವಾತನು ಆತನೇ. ಅಂದರೆ ನಮಗೆ ಸಂತೋಷವನ್ನು ಉಂಟು ಮಾಡುವಾತನು ಆತನೇ ಆಗಿದ್ದಾನೆ. ಮತ್ತು ನಮಗೆ ರಕ್ಷಣೆಯನ್ನು ಉಂಟು ಮಾಡುವಂಥದ್ದು ಆತನೇ. ಹಾಲೆಲೂಯಾ. ಕೃಪೆಯಿಂದಲೇ ನಮಗೆ ರಕ್ಷಣೆ ಉಂಟಾಗಿದೆ ಹೊರತು ನಮ್ಮ ಪುಣ್ಯಕ್ರಿಯೆಗಳಿಂದಲ್ಲ ಅಂತ ದೇವರು ವಾಕ್ಯ ಹೇಳುತ್ತೆ. ಹಾಗಾದರೆ ಆತನು ನಮಗೆ ರಕ್ಷಣೆಯನ್ನು ಕೊಡುವ ಮುಖಾಂತರವಾಗಿ ನಮ್ಮನ್ನು ನೀತಿವಂತರಾಗಿ ಮಾಡಿ ನಮ್ಮ ಗುಡಾರಗಳಲ್ಲಿ ಜಯಘೋಷ ಮೊಳಗುವ ಹಾಗೆ ನಮ್ಮನ್ನು ನಡೆಸುವಂಥ ಕರ್ತನಾಗಿದ್ದಾನೆ. ಅದೇ ಪಾಪದ ಕತ್ತಲಿರುವಾಗ ನಮ್ಮ ಗುಡಾರಗಳಲ್ಲಿ ಏನಿರುತ್ತೆ? ಕಣ್ಣೀರು, ರೋದನೆ, ಸಮಾಧಾನವಿಲ್ಲದಂಥ ಜೀವಿತ ನೆಲೆಯಾಗಿರುತ್ತೆ. ಅದೇ ನೀತಿವಂತರ ಗುಡಾರವಾಗಿರುವಾಗ ಆ ಕಣ್ಣೀರು, ದುಃಖ, ರೋದನೆಗಳು ಬಂದಾಗಿ ಸಹಿತವಾಗಿ ದೇವರೇನು ಮಾಡ್ತಾರೆ? ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ಕರ್ತನು ತಾನೇ ನಮಗೆ ಸಮಾಧಾನವನ್ನು ಕೊಟ್ಟು ಬಲಪಡಿಸಿ ಆಶೀರ್ವಾದ ಮಾಡಿ ನಡೆಸುವಂಥ ಕರ್ತನಾಗಿದ್ದಾನೆ. ಮತ್ತು ಅದಷ್ಟು ಮಾತ್ರವಲ್ಲದೆ ದೇವರ ರಕ್ಷಣೆ ಹೇಗೆಲ್ಲ ನಮ್ಮ ಜೀವಿತವನ್ನು ನಡೆಸಿಕೊಂಡು ಹೋಗುತ್ತದೆ ಅನ್ನೋದಾದರೆ ಕೀರ್ತನೆ 91 ನೋಡಿ, 3:4 ವಚನ. ಈ ಕೀರ್ತನೆ 91:3-1 ಕಡೆಯ ವಚನದವರೆಗೂ ದೇವರು ಹೇಗೆಲ್ಲ ತನ್ನ ಜನರನ್ನು, ತನ್ನ ಭಕ್ತರನ್ನು, ತನ್ನನ್ನು ನಂಬಿದ್ದವರನ್ನು ಹೇಗೆ ರಕ್ಷಣೆ ಮಾಡ್ತಾರೆ, ಹೇಗೆ ಆಶೀರ್ವಾದ ಮಾಡ್ತಾರೆ ಎನ್ನುವಂಥ ಸಂಗತಿಗಳೇ ಅದರಲ್ಲಿ ಬರೆಯಲ್ಪಟ್ಟಿರುವುದು. ಹಾಗಾದರೆ ಇಲ್ಲಿ ನಾವು ನೋಡುವಂಥದ್ದು ಬೇಟೆಗಾರನ ಬಲೆಯಿಂದ ನಮ್ಮನ್ನು ರಕ್ಷಣೆ ಮಾಡ್ತಾರಂತೆ. ಬೇಟೆಗಾರ ಏನು ಮಾಡ್ತಾನೆ? ಬಲೆಯನ್ನು ಹಾಸ್ತಾನೆ, ಅದಕ್ಕೆ ಕಾಳುಗಳನ್ನು ಹಾಕ್ತಾನೆ. ಪಕ್ಷಿಗಳು ಬಂದು ಕಾಳನ್ನು ತಿನ್ನುವಂಥ ಸಮಯದಲ್ಲಿ ಆ ಬಲೆಯಲ್ಲಿ ಅವರು ಸಿಕ್ಕಿಕೊಳ್ಳುವಂಥ ಸಮಯದಲ್ಲಿ ಪಕ್ಷಿಗಳನ್ನು ಆತನೇ ಏನು ಮಾಡ್ತಾನೆ? ಮಾರಾಟ ಮಾಡುವುದು, ಇಲ್ಲ ಕುಯ್ದುಕೊಂಡು ತಿನ್ನುವಂಥದ್ದು, ಅಂತೂ ನಾಶನಕ್ಕೆ ಅದನ್ನು ನಡೆಸುವಾತನಾಗ್ತಾನೆ. ಹಾಲೆಲೂಯಾ. ಹಾಗೆಯೇ ನಮ್ಮ ಪ್ರಾಣ ಪಕ್ಷಿಯನ್ನು ಬೇಟೆಯಾಡುವುದಕ್ಕೆ ಸೈತಾನನು ಕಾದಿರುವಂಥ ಸಮಯದಲ್ಲಿ ದೇವರು ವಾಕ್ಯ ಹೇಳುತ್ತೆ, ಅಂಥ ಬೇಟೆಗಾರ ಯಾರ ಬೇಟೆಗಾರ? ಸೈತಾನನು. ಸೈತಾನನ ಬಲೆಯಿಂದ ಆತನು ನಮ್ಮನ್ನು ತಪ್ಪಿಸುವಾತನು. ಅದು ಮಾತ್ರವಲ್ಲದೆ ಆತನು ತನ್ನ ರೆಕ್ಕೆಗಳ ನಿನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು ಅಂತ ಐತೆ. ಹಾಲೆಲೂಯಾ. ಆತನು ಮರಣಕರ ವ್ಯಾಧಿಯಿಂದ ನಮ್ಮನ್ನು ತಪ್ಪಿಸುವ ಆತನು. ಲೋಕದಲ್ಲಿ ದೊಡ್ಡ ದೊಡ್ಡ ಅಂಟು ರೋಗಗಳು ಬರುವಂಥ ಸಮಯದಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡಿ ಸಾವಿರಾರು ಜನರು, ಲಕ್ಷಾಂತರ ಜನರು ಸಾಯುವಂಥ ಸಮಯದಲ್ಲೂ ಸಹಿತವಾಗಿ ದೇವರೇನು ಮಾಡಿದರೆ? ನಮಗೆ ಜೀವವನ್ನು ಉಳಿಸಿ ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅದು ಮಾತ್ರವಲ್ಲದೆ ತನ್ನ ರೆಕ್ಕೆಗಳ ಮರೆಯಲ್ಲಿ ನಮ್ಮನ್ನು ಬಚ್ಚಿಟ್ಟು ನಡೆಸ್ತಾ ಇದ್ದಾರೆ. ಹಾಲೆಲೂಯಾ. ಹೇಗೆ ಹದ್ದು ಆಕಾಶದಲ್ಲೇ ಹಾರಿಕೊಂಡು ಬರುವಂಥ ಸಮಯದಲ್ಲಿ ತಾಯಿ ಕೋಳಿ ಏನು ಮಾಡುತ್ತೆ? ತನ್ನ ಮರಿಗಳನ್ನು ತನ್ನ ರೆಕ್ಕೆಗಳ ಕೆಳಗೆ ಬಚ್ಚಿಟ್ಟುಕೊಂಡು ಮರಿ ಕಾಣಿಸದ ಹಾಗೆ ರಕ್ಷಣೆ ಮಾಡುತ್ತೋ,
ಹಾಗೆ ಸೈತಾನನ ಕುಯುಕ್ತಿಗಳಿಗೆ ನಾವು ಬಲಿಯಾಗಿ ನಾಶನವನ್ನು ಹೊಂದದ ಹಾಗೆ ದೇವರೇನು ಮಾಡ್ತಾರೆ, ತನ್ನ ರೆಕ್ಕೆಗಳಿಂದ ನಮ್ಮನ್ನು ಬಚ್ಚಿಟ್ಟು ಒದಗಿಸುವಾತನಾಗಿದ್ದಾನೆ. ಹಾಲೆಲೂಯಾ. ಮತ್ತು ಮುಂದಿನ ವಚನಗಳಲ್ಲಿ ನಾವು ನೋಡೋದಾದರೆ ಆತನು ಭಯ ಹುಟ್ಟಿಸುವಂಥ ಸಂಗತಿಯಿಂದ ನಮ್ಮನ್ನು ತಪ್ಪಿಸುವಾತನಾಗಿದ್ದಾನೆ. ಯಾವೆಲ್ಲ ಭಯ ಹುಟ್ಟಿಸುವಂಥ ಸಂಗತಿಗಳು ನಮಗಿದೆಯೋ ಅವೆಲ್ಲದರಿಂದ ನಮ್ಮನ್ನು ತಪ್ಪಿಸುವಂಥ ಕರ್ತನು, ಮತ್ತು ಹಾರಿ ಬರುವ ಬಾಣಗಳಿಂದ ನಮ್ಮನ್ನು ರಕ್ಷಣೆ ಮಾಡುವಂಥ ಕರ್ತನು, ಮತ್ತು ವಿಪತ್ತು ಕೇಡುಗಳಿಂದ ನಮ್ಮನ್ನು ರಕ್ಷಿಸುವಂಥ ಕರ್ತನು, ಕೊನೆಯದಾಗಿ ನಮ್ಮನ್ನು ನಾಶನದ ಮರಣ ಪಾಪದ ಮರಣದಿಂದ ನಮ್ಮನ್ನು ರಕ್ಷಿಸುವಂಥ ಕರ್ತನು. ಕೊನೆಯಲ್ಲಿ ದೇವ್ರು ವಾಕ್ಯ ಹೇಳುತ್ತೆ, ದುಷ್ಟರಿಗೆ ಪ್ರತಿದಂಡನೆ ಉಂಟೆಂಬುದಕ್ಕೆ ನೀನು ಸಾಕ್ಷಿಯಾಗಿರುವಷ್ಟೆ. ಅಂದರೆ ದೇವ್ರ ವಾಕ್ಯ ಹೇಳುತ್ತೆ, ನೀವು ಶಿರಸ್ಸಾಗಿರುವಿರ ಹೊರತು ನೀವು ಬಾಲವಾಗಿರುವುದಿಲ್ಲ, ನೀವು ಮೇಲಣರಾಗಿರುವಿರ ಹೊರತು ಕೆಳಗಣರಾಗುವರು ಆಗಿರುವುದಿಲ್ಲ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಅಂದರೆ ದೇವರು ನಮ್ಮನ್ನು ಎಲ್ಲ ವಿಷಯಗಳಿಂದ ಪಾರು ಮಾಡಿ ನಡೆಸುವುದು ಮಾತ್ರವಲ್ಲದೆ ನಮ್ಮನ್ನು ಸಾಕ್ಷಿಯಾಗಿಡುವಂಥ ಕರ್ತನಾಗಿದ್ದಾನೆ. ಹಾಲೆಲೂಯಾ. ಹಾಗಾದರೆ ದೇವರು ಈ ದಿನ ನಮಗೆ ಕೊಟ್ಟಿರುವಂಥ ವಾಗ್ದಾನ 2024, ನಾನು ನಿನಗೆ ಬೆಳಕಾಗಿದ್ದೇನೆ, ನಾನು ನಿನಗೆ ರಕ್ಷಕನೂ ಆಗಿದ್ದೇನೆ. ಹಾಗಾದರೆ ದೇವರು ನನಗೆ ಬೆಳಕು ರಕ್ಷಕನೂ ಆಗಿರುವಾಗ ನಾನು ಯಾರಿಗೂ ಭಯಪಡುವಂಥ ಅವಶ್ಯಕತೆ ಇಲ್ಲ. ಯಾಕೆಂದರೆ ನನ್ನ ಪ್ರಾಣದ ಆಧಾರವು ಯಾರು? ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಸಂಬಂಧಿಕರು ಅಲ್ಲ, ನನ್ನ ಪ್ರಾಣದ ಆಧಾರವು ಏಸು. ಹಾಲೆಲೂಯಾ. ನನ್ನ ರಕ್ಷಕ ಏಸು, ನನ್ನ ಬೆಳಕು ಏಸು, ನನ್ನ ಬಲವು ಏಸು. ಹಾಲೆಲೂಯಾ. ಏಸುವಿನ ಮೇಲೆ ಭರವಸೆ ಇಟ್ಟಿರುವಂಥ ನಿಮಗೆ ಆತನು ಬೆಳಕಾಗಿಯೂ ರಕ್ಷಕನಾಗಿಯೂ ನಿಮ್ಮನ್ನು ಆಶೀರ್ವದಿಸುವ ಕರ್ತನಾಗಿದ್ದಾನೆ. ಹಾಲೆಲೂಯಾ. ದೇವರು ನಿಮ್ಮೆಲ್ಲರನ್ನು ಈ ಹೊಸ ವರ್ಷದಲ್ಲಿ ವರ್ಷ ಪೂರ್ತಿ ಆತನ ಬೆಳಕು ನಿಮ್ಮನ್ನು ಆವರಿಸಿಕೊಂಡಿರಲಿ. ಪ್ರತಿದಿನ ಆತನ ರಕ್ಷಣಾ ಧರ್ಮ ನಿಮ್ಮಲ್ಲಿ ಉದಯಿಸಲಿ. ದೇವ್ರ ವಾಕ್ಯ ಹೇಳುತ್ತೆ, ನಿಮ್ಮ ಬೆಳಕು ಏನಾಗುತ್ತೆ? ಉದಯಿಸುತ್ತದೆ ಅಂತ. ಹಾಗಾದರೆ ನಿಮ್ಮ ಮೇಲೆ ಕರ್ತನ ಬೆಳಕು ಉದಯಿಸಿ ಎಲ್ಲ ಕಾರ್ಗತ್ತಲಿಂದ ನಿಮ್ಮನ್ನು ಪಾರು ಮಾಡಿ ನೀತಿ ಮಾರ್ಗದಲ್ಲಿ ನಡೆಸಲಿ ಅಂತ ನಾವು ಸಹ ಕರ್ತನ ಹೆಸರಿನಲ್ಲಿ ನಿಮ್ಮನ್ನು ಆಶೀರ್ವದಿಸುವವರಾಗಿದ್ದೇವೆ. ಹಾಲೆಲೂಯಾ. ದೇವರು ನಿಮ್ಮನ್ನು ಕರುಣಿಸಿ ನಡೆಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಮಹಾಪರಿಶುದ್ಧನಾದಂಥ ಪರಲೋಕದಲ್ಲಿರುವ ನನ್ನ ತಂದೆಯಾದಂಥ ದೇವರು, ಈ ಹೊಸ ವರ್ಷದಲ್ಲಿ ಕರ್ತನೆ ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ ಎನ್ನುವಂಥ ವಾಗ್ದಾನದ ನುಡಿಗಳನ್ನಪ್ಪ ನಮಗೆ ನೀನು ಗೋಚರಪಡಿಸಿದೆಯಲ್ಲ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಹೌದು ರಾಜ, ನಿನ್ನ ಬೆಳಕು ನಮಗಿಲ್ಲದೆ ಹೋದರೆ ಸ್ವಾಮಿ, ಓ ದೇವರೇ, ಸೈತಾನನ್ನು ತೋಡುವಂಥ ನಾಶನದ ವಂಚನೆಯ ಗುಂಡಿಗಳಲ್ಲಿ ಅಪ್ಪ ನಾವು ಬಿದ್ದು ನಾಶನವನ್ನು ಹೊಂದಿಕೊಳ್ಳುತ್ತೇವಲ್ಲ ರಾಜ, ಅದಕ್ಕಾಗಿ ಅಪ್ಪ ನಮ್ಮ ಮಾರ್ಗದಲ್ಲಿ ನಮ್ಮ ಜೀವಿತದಲ್ಲಿ ದೇವರೇ ನಿನ್ನ ಬೆಳಕನ್ನು ಕರ್ತನೆ ಕರುಣಿಸಿ ನಾವು ಸಮದಾರಿಯಲ್ಲಿ ನಡೆಯುವಾಗಿ ಕೃಪೆ ತೋರುವ ಕರ್ತನು ನೀನಾಗಿದೆಯಲ್ಲ, ಅದಕ್ಕಾಗಿ ಸ್ತೋತ್ರ. ಮತ್ತು ಕರ್ತನೆ ಅಪ್ಪ ನಮಗೆ ಬೆಳಕನ್ನು ಮಾತ್ರ ಅನುಗ್ರಹ ಮಾಡಿ ಸುಮ್ಮನಿರಲಾರದೆ ಅಪ್ಪ ನಮ್ಮ ಹತ್ತಿರವೇ ಇದ್ದು ನಮಗೆ ರಕ್ಷಣೆಯನ್ನು ಕೊಡುವಂಥ ಕರ್ತನು ನೀನಾಗಿದೆಯಲ್ಲಪ್ಪ. ನಮ್ಮ ಬಲಗಡಿಯಲ್ಲಿ, ನಮ್ಮ ಸುತ್ತಲೂ, ನಮ್ಮ ಮುಂದುಗಡೆ ಸ್ವಾಮಿ ನೀ ಚಲಿಸುತ್ತ ರಾಜ, ನಡೆಸುವ ಕರ್ತನು ನೀನಾಗಿದೆಯಲ್ಲಪ್ಪ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ನೀನು ನಮಗೆ ರಕ್ಷಣೆಯನ್ನು ಕೊಟ್ಟ ನಿಮಿತ್ತ ನಾವು ಸುರಕ್ಷಿತವಾಗಿದ್ದೇವಲ್ಲಪ್ಪ, ನೀನು ನಮಗೆ ಸಹಾಯವನ್ನು ಮಾಡಿದ ನಿಮಿತ್ತ ನಾವು ಸಮೃದ್ಧಿಯಾಗಿದ್ದೇವಲ್ಲಪ್ಪ, ಹೇಗೋ ನಿನ್ನ ನಿಮಿತ್ತವಾಗಿ ಅಪ್ಪ ನಾವು ಜಯಘೋಷವನ್ನು ಮಾಡುವಾಗೆ ನೀನು ನಡೆಸುತ್ತಾ ಬಂದಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ಕರ್ತನೆ. 2024 ಅಪ್ಪ ನಿನ್ನ ಬೆಳಕು, ನಿನ್ನ ರಕ್ಷಣೆ ಕರ್ತನೆ ಅಪ್ಪ ನಿರಂತರ ಪ್ರತಿ ಕ್ಷಣವೂ ದೇವರೇ ಈ ಸಭೆಯ ಮಕ್ಕಳ ಮೇಲೆ ನೆಲೆಯಾಗಿರಲಿ ಕರ್ತನೆ, ಅವರ ಕುಟುಂಬದ ಜೀವಿತದಲ್ಲಿ ನೆಲೆಯಾಗಿರಲಿ ಸ್ವಾಮಿ, ಅವರ ವೈಯಕ್ತಿಕ ಜೀವಿತದಲ್ಲಿ ನೆಲೆಯಾಗಿರಲಿ ಸ್ವಾಮಿ. ನಿನ್ನ ಬೆಳಕು ಕರ್ತನೆಪ್ಪ ಸೂರ್ಯನ ಹಾಗೆ ಕರ್ತನೆ, ನೀತಿ ಸೂರ್ಯನಾಗಿರುವಂಥ ನಿನ್ನ ಕಿರಣಗಳು ಉದಯಿಸಲಿ ಕರ್ತನೆ. ಓ ದೇವರೇ, ನಿನ್ನ ಕಿರಣಗಳು ದೇವರೇ ಬರೀ ಬೆಳಕನ್ನು ಮಾತ್ರವೇ ಕೊಡಲಾರದೆ ಸ್ವಾಮಿ, ಅದು ಸ್ವಸ್ಥತೆಯನ್ನು ಉಂಟು ಮಾಡುವಂಥ ಕಿರಣಗಳಾಗಿದೆಯಲ್ಲಪ್ಪ, ಅದಕ್ಕಾಗಿ ನಿನಗೆ ಸ್ತೋತ್ರ ದೇವರಪ್ಪ. ಎಲ್ಲ ವಂಚನೆ ಮಾರ್ಗಗಳಿಂದಪ್ಪ ಪ್ರತಿಯೊಬ್ಬರನ್ನ ನೀನು ತನ್ನ ತಪ್ಪಿಸಿ ರಕ್ಷಿಸಿ ಕರ್ತನೆ, ಇವರು ನಿನಗೆ ಸಾಕ್ಷಿಯಾಗಿ ನಿಲ್ಲುವಾಗೆ ದೇವರೇ ದೊಡ್ಡ ಕಾರ್ಯವನ್ನು ಮಾಡು ಮಹಿಮೆನೊಂದು ರಾಜ, ಹಾಗೆ ಮಾಡುತ್ತಿ ಎಂದು ನಂಬುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿದ್ದೇವೆ ನಮ್ಮ ಜೀವಳ ತಂದೆಯೇ. ಆಮೆನ್, ಆಮೆನ್.